ನಮಸ್ಕಾರ ವೀಕ್ಷಕರೇ, ಇದೀಗ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ. ಅದೇನಂತಂದ್ರೆ, ಬಹಳ ದಿನಗಳಿಂದ ಕಾಯ್ತಾ ಇರತಕ್ಕಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿರ್ತಕ್ಕಂಥ ಖಾಲಿರುವ ಚಾಲಕ ಮತ್ತು ನಿರ್ವಾಹಕ ಹುದ್ದೆಗಳ ನೇಮಕಾತಿ ಅತ್ಯಂತ ಶೀಘ್ರದಲ್ಲಿ ನಡೆಯಲಿದ್ದು, ಸದ್ಯದಲ್ಲಿ ಅಧಿಕೃತ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ ಸ್ನೇಹಿತರೆ. ಅದೇನಂತಂದ್ರೆ, ಇದೇ ತಿಂಗಳು ಅಂದರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಬಹುಶಃ ಬರುವಂತಹ ಸಂಭವ ಇದೆ ಸ್ನೇಹಿತರೆ. ಸೊ ಇಲ್ಲಿರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದ್ರೆ ಸ್ನೇಹಿತರೆ, ಸುಮಾರು 1500ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ಇಲ್ಲಿ ನೇಮಕಾತಿಗಾಗಿ KSRTC ಅರ್ಜಿಯನ್ನು ಆಹ್ವಾನಿಸಿರತಕ್ಕಂಥದ್ದು. 10ನೇ ತರಗತಿ ಉತ್ತೀರ್ಣರಾಗಿರ್ತಕ್ಕಂಥ ಅಭ್ಯರ್ಥಿಗಳು ಚಾಲಕರ ಹುದ್ದೆಗಳಿಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗಳ ಮಾಸಿಕ ವೇತನ ಕೂಡ ಹೆಚ್ಚಳವಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ಇದರಿಂದಾಗಿ ಏನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಜಾಬ್ ಮಾಡಲಿಕ್ಕೆ ಹೋಗ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದಷ್ಟು ಈಗ ಬರ್ತಾ ಇರತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. KSRTCಯ ಏನು ಒಂದು ಬಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ, ಅತ್ಯಂತ ಶೀಘ್ರದಲ್ಲಿ ಅಂದರೆ ಇದೇ ತಿಂಗಳು ಕೊನೆಯ ವಾರ ಅಥವಾ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆ ಹೊರಬೀಳುವಂತಹ ಸಂಭವ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು KSRTC ಹುದ್ದೆಗಳ ನೇಮಕಾತಿಗಾಗಿ ನಿರೀಕ್ಷೆಯಲ್ಲಿದ್ದೀರಿ, ಅವರೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋನೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.